ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಾಳ್ ನಾನು ಅಜಿತ್ ಬೊಪ್ನಹಳ್ಳಿ ಎಲೆಕ್ಷನ್ ಪ್ರಚಾರದಲ್ಲಿ ಮೋದಿ ಏನು ಹೇಳಿದರು ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತ ಐದು ಟ್ರಿಲಿಯನ್ ಎಕಾನಮಿ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರ ಕೋಟಿ ಕೋಟಿ ಜಾಬ್ ಕ್ರಿಯೇಷನ್ಸ್ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಅಂತ ಬಟ್ ಇನ್ನೊಂದು ಕಡೆಯಲ್ಲಿ ಮೋದಿ ಸೋಲಿಸೋಕೆ ಬಂದಿದ್ದ ಸೋಲಿನ ಸರದಾರ ಎಕ್ದಮ್ ಫ್ರೆಶ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮಾತೇನಿತ್ತು ಬಾಯಿ ತೆಗೆದರೆ ಸಾಕು ಮೋದಿ ಅಂಬಾನಿ ಅದಾನಿಕಾ ದೋಸ್ತ್ ಹೇ ಈ ದೇಶನ ಅಂಬಾನಿಗೆ ಮೋದಿ ಮಾರ್ತಾರೆ ಹೇ ಅಂಬಾನಿಕಾ ಏಜೆಂಟ್ ಹೇ ಮೋದಿ ಅಂದ್ಕೊಂಡು ಇಡೀ ದೇಶಾದ್ಯಂತ ಓಡಾಡಿದರು ಪಾಪ ಅವರದೇ ಪಕ್ಷದ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಭಾರಿ ಶೇಮ್ ಕೂಡ ಮಾಡಿದರು ಅದಾನಿನ ತೆಲಂಗಾಣಕ್ಕೆ ಕರೆಸಿ ಶಾಲು ಹೊದಿಸಿ ಹೂ ಕೊಟ್ಟು ಅಣ ನಮ್ಮ ರಾಜ್ಯದಲ್ಲೂ ನೀನು ಹೂಡಿಕೆ ಮಾಡೋಣ ಆ ರಾಹುಲ್ ಗಾಂಧಿ ಮಾತನ್ನು ನಾವೇ ಸೀರಿಯಸ್ ಆಗಿ ತಗೊಳಲ್ಲ ನೀನು ತಗೋಬೇಡೋಣ ಏನೋ ಮಗು ಮಾತಾಡುತ್ತೆ ಅಂತ ಬಿಟ್ಬಿಡೋಣ ಆದರೆ ನಮ್ಮ ಕೈ ಮಾತ್ರ ಬಿಡಬೇಡೋಣ ಅಂತ ಕೇಳ್ಕೊಂಡ್ರು ಆಯ್ತು ಓಕೆ ಅಂದ ಗೌತಮ್ ಅದಾನಿಯವರು ಕಾಂಗ್ರೆಸ್ ಪಕ್ಷದ ಸಿ ಎಂ ರೇವಂತ್ ರೆಡ್ಡಿ ಜೊತೆ ಡೀಲ್ ಮಾಡಿಕೊಂಡ್ರು ಒಂದಲ್ಲ ಎರಡಲ್ಲ ಹನ್ನೆರಡು ಸಾವಿರದ ನಾಲ್ಕುನೂರು ಕೋಟಿ ಬಂಡವಾಳವನ್ನು ತೆಲಂಗಾಣಕ್ಕೆ ಹಾಕಿದರು ಪಾಪ ರಾಹುಲ್ ಗಾಂಧಿ ಅಷ್ಟು ದಿವಸ ಗಂಟಲ್ಲ ಶೋಷಣೆ ಮಾಡಿಕೊಂಡಿದ್ದು ಸುಮ್ಮನೆ ಆಗೋಯ್ತಲ್ಲ ಅಂತ ಅದಾನಿ ಈ ದೇಶಕ್ಕೆ ಎಷ್ಟು ಮುಖ್ಯ ಅನ್ನೋದು ರಾಹುಲ್ಗಿಂತ ತಿಳುವಳಿಕೆ ಸೆನ್ಸು ಕಾಮನ್ ಸೆನ್ಸ್ ಇರೋ ಕಾಂಗ್ರೆಸ್ ನಾಯಕರನ್ನ ಬಿಡಿ ಕಾರ್ಯಕರ್ತರು ಹೇಳ್ತಾರೆ ಅದು ಒಂದು ಕಡೆ ಈಗ ರಾಹುಲ್ ಗಾಂಧಿಗೆ ಒಂದು ಸಂಕಷ್ಟದ ಸನ್ನಿವೇಶ ಎದುರಾಗಿದೆ ಅದೇನು ಅಂದರೆ ದೇಶದ ಗಣ್ಯರಿಗೆ ಮುಖೇಶ್ ಅಂಬಾನಿ ಅವರ ಕೊನೆಯ ಮಗ ಅನಂತ್ ಅಂಬಾನಿ ಹಾಗೂ ಅವರ ಮನೆಗೆ ಸೊಸೆಯಾಗಿ ಬರ್ತಾ ಇರೋ ರಾಧಿಕಾ ಮರ್ಚೆಂಟ್ ಮದುವೆಗೆ ನಮ್ಮ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯಗೆ ಆಮಂತ್ರಣ ಬಂದಿದೆ ಈಗ ಅವರು ಮದುವೆಗೆ ಹೋಗ್ತಾರಾ ಅಥವಾ ರಾಹುಲ್ ಗಾಂಧಿಗೆ ಬೇಜಾರಾಗುತ್ತೆ ಅಂತ ಪಂಚನ ಎತ್ಕಟ್ಟಿ ಇಲ್ಲೇ ಇರ್ತಾರಾ ಅನ್ನೋದು ಕಾಡ್ತಾ ಇರೋ ಪ್ರಶ್ನೆ ಉಭಯ ಸಂಕಟ ಅಂತಾರಲ್ಲ ಇದಕ್ಕೇ ಅನ್ಬೋದು ಆದರೆ ನನಗೇನೋ ಸಿದ್ದರಾಮಯ್ಯ ಶತ್ರು ಅಂಬಾನಿ ಮಗನ ಮದುವೆಗೆ ಹೋಗಲ್ಲ ಅಂತಲೇ ಅನ್ನಿಸ್ತಾ ಇದೆ ಅಂಬಾನಿ ಇಡೀ ಏಷ್ಯಾಕ್ಕೆ ದೊಡ್ಡ ಶ್ರೀಮಂತ ಇರಬಹುದು ಏನು ಸಿದ್ದರಾಮಯ್ಯ ಬೇಕಾರಿನ ಅಲ್ವಲ್ಲ ಹಣ ಅಂತಸ್ತಿಗಿಂತ ಪಕ್ಷ ಹಾಗೂ ಪಕ್ಷದ ನಾಯಕ ಮುಖ್ಯ ಅಂದ್ಕೊಂಡು ಬೇರೆ ಪಕ್ಷದಿಂದ ಬಂದವರು ಸಿದ್ದರಾಮಯ್ಯ ಹೇಗೆ ಹೋಗ್ತಾರೆ ಪಾಪ ಸೂರ್ಯವಂಶ ಸಿನಿಮಾದಲ್ಲಿ ಟವಲ್ ಮುಚ್ಕೊಂಡು ಹೋಗೋ ಥರ ಅಂಬಾನಿ ಮದುವೆಗೆ ಹೋಗಿ ರಾಹುಲ್ಗೇನಾದರೂ ಗೊತ್ತಾಗಿ ಏನಾದರೂ ರಾಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟ ಅಂದ್ಬಿಟ್ರೆ ಏನು ಮಾಡೋದು ಒಂದು ಮದುವೆ ಊಟಕ್ಕಿಂತ ಸಿ ಎಂ ಸ್ಥಾನ ದೊಡ್ಡದು ಅಲ್ವಾ ಆವಾಗಲೇ ಹೇಳಿದ್ನಲ್ಲ ನಂಗೆ ಯಾಕೋ ಸಿದ್ದರಾಮಯ್ಯನವರು ಅಂಬಾನಿ ಮನೆ ಮದುವೆಗೆ ಹೋಗಲ್ಲ ಅಂತಾನೆ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೊಂದು ಕಾರಣ ಇದೆ ಅದೇನು ಅಂದರೆ ಸಿದ್ದಣ್ಣಂಗೆ ಬಂದಿರೋ ಆಮಂತ್ರಣ ಪತ್ರಿಕೆ ಅದು ಪತ್ರಿಕೆ ಅಲ್ಲ ಆಮಂತ್ರಣ ಪತ್ರಿಕೆ ಹೆಸರಿನ ಗಿಫ್ಟ್ ಬಾಕ್ಸು ಗಿಫ್ಟ್ ಬಾಕ್ಸ್ ಒಂದು ಮಂದಿರದ ಥರ ಇದೆ ಮೊದಲೇ ಮಂದಿರ ಅಂದರೆ ಸಿದ್ದರಾಮಯ್ಯ ಅವರಿಗೆ ಆಗಲ್ಲ ಹರಳೆಣ್ಣೆ ಕುಡ್ದವ್ರು ಹಂಗೆ ಆಡ್ತಾರೆ ಆ ಬಾಕ್ಸ್ ಡೋರ್ ತೆಗಿತಾ ಇದ್ದ ಹಾಗೆ विष्णु सहस्रनाम प्ले आगे शुरुआग नम श्री विष्णु सहस्रनाम दिव्य ಅಮೃತಾಂ ಭಾನುತಿ ಶ್ರೀ ವಿಷ್ಣು ದೇವ ಎಷ್ಟು ನೋವಾಗಿರಬೇಡ ಬಾಕ್ಸ್ ಒಳಗಡೆ ಒಂದು ಚಿಕ್ಕ ದೇವರ ಮನೆ ಪರಿಶುದ್ಧ ಬೆಳ್ಳಿಯಿಂದ ಮಾಡಿದ್ದು ಬೆಳ್ಳಿ ಕಂಬಗಳು ಬೆಳ್ಳಿ ಘಂಟೆ ಬೆಳ್ಳಿ ಹಾಸು ರಜತ ಆಮಂತ್ರಣ ಬಂಗಾರದ ಕಳಶ ಬೇರೆ ಈ ಕಡೆ ಟರ್ನ್ ಮಾಡಿದ್ರೆ ಕೃಷ್ಣ ರಾಧೆ ವಿಗ್ರಹ ಅದು ಕೂಡ ಪ್ಯೂರ್ ಬೆಳ್ಳಿದ್ದು ಬಂಗಾರದಿಂದ ಕವರ್ ಮಾಡಿರೋದು ಮತ್ತೊಂದು ಕಡೆಯಲ್ಲಿ ನಮ್ಮ ಬಾಸು ವಿಘ್ನ ನಿವಾರಕ ಗಣಪನ ವಿಗ್ರಹ ಗಣಪತಿ ಬಪ್ಪ ಮೋರಯ ಅದಾದ ಮೇಲೆ ಲಕ್ಷ್ಮೀ ನರಸಿಂಹನ ವಿಗ್ರಹ ನಾಲ್ಕು ದಿಕ್ಕಿಗೆ ನಾಲ್ಕು ದೇವರುಗಳು ಎಲ್ಲ ವಿಗ್ರಹಗಳು ಚಿನ್ನ ಲೇಪಿತವಾದುದು ಇನ್ನು ಬೆಳ್ಳಿ ಆಮಂತ್ರಣ ಪತ್ರಿಕೆ ಅನ್ನೋಲ್ಲ ಹೊರಗಿನ ಪೇಜ್ ಕೂಡ ಬೆಳ್ಳಿಯದ್ದೇ ಓಪನಿಂಗ್ ಪೇಜಲ್ಲಿ ವಿಷ್ಣುವಿನ ಫೋಟೋ ಅದನ್ನು ನೋಡಿನೇ ಸಿದ್ದಣ್ಣ ಹಾಗೂ ಯಾವುದೇ ಕಾಂಗ್ರೆಸ್ ಪುಡಾರಿಗಳು ಅಂಬಾನಿ ಮದುವೆಗೆ ಹೋಗಲ್ಲ ಅಂಬಾನಿ ಮಗನ ಮದುವೆಗೆ ಯಾಕೆಂದರೆ ಸೈಡಲ್ಲಿ ಎರಡು ಕಮಲ್ದು ಹೂವು ವಿಷ್ಣುವಿನ ಹಿಂದೆ ಕೂಡ ಕಮಲ ಕೆಳಗೆ ಕೂಡ ಕಮಲ ಬಿ ಜೆ ಪಿ ಸಿಂಬಲ್ಲು ಜೆ ಡಿ ಎಸ್ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದ ಶಿವಲಿಂಗೇಗೌಡ ಅವ್ರನ್ನ ಕೇಳಿ ನೋಡಿ ಪಾಪ ರಾಜಕೀಯ ಅಂದರೆ ಏನು ಅಂತ ಗೊತ್ತಿರದ ಶಾಲೆ ಮಕ್ಕಳು ತಮ್ಮ ಡ್ಯಾನ್ಸಲ್ಲಿ ಕಮಲದ ಹೂ ಹಿಡಿದಿದ್ದಕ್ಕೆ ರಾಜ ಹುಲಿ ಥರ ರೋಷಾವೇಶ ತೋರಿಸಿದ್ರು ಸೇಮ್ ಸಿದ್ದಣ್ಣ ಕೂಡ ಜೆ ಡಿ ದೊಡ್ಡ ಗೌಡ್ರು ಹಚ ಅಂದಮೇಲೆ ಕಾಂಗ್ರೆಸ್ಸಿಗೆ ಬಂದವರಲ್ವಾ ಈಗ ಕಮಲ ನೋಡಿ ವಿಲ ವಿಲ ಆಗಿರೋಲ್ವಾ ಸೊ ಹೋಗೋದು ಡೌಟ್ ಇದೆ ಬಟ್ ಆಮಂತ್ರಣ ಪತ್ರಿಕೆ ಬಗ್ಗೆ ಹೇಳೋದಿದೆ ಕೇಳಿ ಕೇಳಿ ಇನ್ನೊಂದು ಪೇಜ್ ತೆಗಿತಾ ಇದ್ದಂಗೆ ಎಡಗಡೆ ಮತ್ತೆ ನಮ್ಮ ಬಾಸು ಗಣಪತಿ ಚಿತ್ರ ಪ್ರಣಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾ ಮಾತುಸಿದ್ದಯೇ ನೆಕ್ಸ್ಟ್ ಪೇಜಲ್ಲಿ ರೈಟ್ ಸೈಡು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅನಂತ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ವಿವಾಹೋತ್ಸವವನ್ನು ಗುರು ಹಿರಿಯರ ಆಶೀರ್ವಾದದಿಂದ ನಿಶ್ಚಯಿಸಿದ್ದೇವೆ ಇಂಥ ದಿನ ಇಂಥ ಲಗ್ನ ಇಂಥ ಮುಹೂರ್ತ ಎಲ್ಲವೂ ಇದೆ ಮುಂದಿನ ಪೇಜಲ್ಲಿ ರಾಧಾಕೃಷ್ಣ ಮತ್ತೆ ನಿಮಂತ್ರಣ ಪತ್ರ ಅಂತ ಕಮಲದ ಹೂ ತುಂಬಿಸಿಟ್ಟಿದ್ದಾರೆ ಹೇಳಿದ್ನಲ್ಲ ಕಾಂಗ್ರೆಸ್ಸಿಂದ ಒಂದು ಹುಳ ಕೂಡ ಅಂಬಾನಿ ಮನೆ ಮದುವೆ ಆಗಲ್ಲ ಆ ಕಡೆ ತಿರುಗಿ ಕೂಡ ಮಲಗಲ್ಲ ಮದುವೆ ಕರೆದು ಅವಮಾನ ಮಾಡೋ ಪ್ಲ್ಯಾನ್ ಅಲ್ಲದೆ ಇದೆ ನಿದು ಅಲ್ಲಿ ಅಂಬಾನಿ ಆ ನಿಮಂತ್ರಣ ಪತ್ರಕ್ಕೆ ಒಂದು ದಾರ ಅದು ಕೂಡ ನಾರ್ಮಲ್ ದಾರ ಅಲ್ಲ ರೇಷ್ಮೆಯಿಂದ ಮಾಡಿದ್ದು ಈ ಹೇಳಿದ್ರೆ ಈ ಹಿಂದೆಲ್ಲ ಸಿನಿಮಾ ಥಿಯೇಟ್ರಲ್ಲಿ ಪರದೆ ಮೇಲೆ ಹೋಗ್ತಾ ಇತ್ತಲ್ಲ ಸೇಮ್ ಅದೇ ಥರ ಹೋಗುತ್ತೆ ಒಳಗಡೆ ಬಿಡಿ ಒಂದು ಬಣ್ಣದ ಲೆಟರ್ ನಾನು ಅಂದ್ಕೊಂಡೆ ಈ ಆಶೀರ್ವಾದವೇ ಉಡುಗೊರೆ ಅಂತೆಲ್ಲ ಒಂದಿಷ್ಟು ಜನ ಬರೆಸ್ತಾರಲ್ಲ ಅದೇ ಥರ ಇರ್ಬೋದು ಅಂಬಾನಿ ಏನು ಕಮ್ಮಿ ಆಗಿದೆ ಅಂತ ಅಲ್ಲ ನಮ್ಮ ಸಿದ್ದರಾಮಯ್ಯ ಹಾಗೂ ಅವರ ಧರ್ಮಪತ್ನಿ ಅಲ್ಲಿ ಗೌರವಾನ್ವಿತ ಶ್ರೀಮತಿ ಹಾಗೂ ಶ್ರೀ ಸಿದ್ದರಾಮಯ್ಯನವರೇ ಜೈ ಶ್ರೀಕೃಷ್ಣ ಅಂತ ಶುರುವಾಗಿ ನೀವು ಮದುವೆಗೆ ಬರಲೇಬೇಕು ನಿಮ್ಮ ಉಪಸ್ಥಿತಿ ತೀರಾ ಮುಖ್ಯ ಅಂತೆಲ್ಲ ಅತ್ಯಂತ ಗೌರವ ಹಾಗೂ ಆತ್ಮೀಯತೆಯಿಂದ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಕಳಿಸಿದ್ದಾರೆ ಮತ್ತೆ ಪೇಜ್ ತೆಗೆದ್ರೆ ಕಮಲದ ಮೇಲೆ ಕೂತ ದೇವತೆ ದಂಪತಿ ಕಮಲ 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 ಈ ಕಡೆ ವಿಲ 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 ಅದಾದ ಮೇಲೆ ಹುಲಿ ಮೇಲೆ ಕೂತ ಶಕ್ತಿ ದೇವತೆ ಅದನ್ನು ಕಂಡು ಯಾರಿಗೆ ಏನಾಗಿರುತ್ತೋ ಬಿಟ್ಟಿರುತ್ತೋ ರಾಹುಲ್ ಗಾಂಧಿನೇ ಹೇಳಿರ್ತಾರೆ ಯಾವ ನನ್ನ ಮಕ್ಕಳು ಅನಂತ ಅಂಬಾನಿ ಮದುವೆಗೆ ಹೋಗಂಗಿಲ್ಲ ಅಂತ ಯಾಕೆಂದರೆ ಶಕ್ತಿಯನ್ನು ನಾಶ ಮಾಡೋಕ್ಕೆ ಹೋದವರಿಗೆ ಶಕ್ತಿ ದೇವತೆ ಫೋಟೋವನ್ನು ಕಂಡು ಇಟಾಲಿಯನ್ ಪಿಜ್ಜಾರು ಜೀರ್ಣ ಆಗುತ್ತ ಹೇಳಿ ಜನರೇ ಯಾಕೆ ಜನರೇ ಅರ್ಥ ಮಾಡಿಕೊಳ್ಳಿ ಜನರೇ ಅದರಲ್ಲೂ ದೇವಿಯ ಕೆಳಗೆ ಮತ್ತೆ ಕಮಲದ ಫೋಟೋ ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರ ಸರ್ ಮುಂದಿನ ಪೇಜಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡಬೇಕು ಅನ್ನೋದು ಇದೆ ಶನಿವಾರ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಜಿಯೋ ವರ್ಡ್ ಸೆಂಟರ್ ಡ್ರೆಸ್ ಕೋಡ್ ಕೂಡ ಇದೆ ಭಾರತೀಯ ಸಾಂಪ್ರದಾಯಿಕ ತೊಡುಗೆಯಲ್ಲಿ ಬನ್ನಿ ಅಂತ ಸಿದ್ದಣ್ಣ ಬಿಡ್ರಿ ರೀ ಡೈಲಿ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ಸೇ ಹಾಕೋದು ಅಂಗಿ ಪಂಚೆ ಬಟ್ ಮದುವೆಗೆ ಹೋಗೋದೇ ಡೌಟ್ ಇದೆ ಮುಂದೆ ಸಿಗೋದು ಇನ್ನೊಂದು ಬೆಳ್ಳಿ ಬಾಕ್ಸು ಅದರ ಮೇಲೆ ತಿರುಪತಿ ತಿಮ್ಮಪ್ಪನ ನಾಮದ ಚಿತ್ರ ಕೆಳಗಡೆ ಚಿನ್ನ ಲೇಪಿತ ತಗಡಿನ ಮೇಲೆ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರು ಚಿನ್ನದ ಒಂದೇ ಆಯ್ತಾ ಆಮೇಲೆ ಪಟ್ಟಣಗೆರೆ ಶೆಡ್ಡಿನ ತಗಡಲ್ಲ ನಮ್ಮ ವೀಕ್ಷಕರು ಆಮೇಲೆ ಅಯ್ಯೋ ತಗಡೆ ಅಂತ ನನಗೆ ಬಯಬೇಡಿ ಬಾಕ್ಸ್ ಓಪನ್ ಮಾಡಿದರೆ ಮತ್ತೆ ವಿಷ್ಣುವಿನ ಚಿತ್ರ ಸುತ್ತಲೂ ವಿಷ್ಣು ಸಹಸ್ರನಾಮ ಅವಳಿ ಬಟ್ ಅಲ್ಲಿ ಕೂಡ ಅಂಬಾನಿ ಮಾವ ಕಮಲದ ಚಿತ್ರ ಇಟ್ಟಿದ್ದಾನೆ ಆರ್ ಯು ಟೆಸ್ಟಿಂಗ್ ಅವರ್ ಸಿದ್ಧನಾಸ್ ಪೇಷನ್ಸ್ ಲೆವೆಲ್ ದಿಸ್ ಈಸ್ ರೆಡಿಕ್ಯುಲರ್ಸ್ ಅಂಬಾನಿ ಮಾವ ಆಯಿತು ಇನ್ನೂ ಏನೇನೋ ಸಹಿಸ್ಕೋಬೇಕು ನೋಡೇ ಬಿಡ್ತೀನಿ ಅಂತ ತೆಗೆದ್ರೆ ಬ್ಯೂಟಿಫುಲ್ ಪೇಂಟಿಂಗು ಜೊತೆಗೆ ಇನ್ನಷ್ಟು ಬಾಕ್ಸು ಕಮಲೇ ಕಮಲೋತ್ಪತ್ತಿ ಅಂದಂಗೆ ಬಾಕ್ಸೇ ಬಾಕ್ಸೋತ್ಪತ್ತಿ ಈ ಥರ ಬಟ್ಟೆ ಎಲ್ಲ ಕಂಡಂಗಾಯಿತು ಈ ಸಲ ಅದ್ಯಾವುದೋ ಬೇರೆ ಹೂ ಇಟ್ಟಿದ್ದಾರೆ ಇದೊಂದು ಸ್ವಲ್ಪ ಸಮಾಧಾನ ತಂದಿರಬಹುದು ಸಿದ್ದರಾಮಯ್ಯನವರಿಗೆ ಮತ್ತೆ ಬಾಕ್ಸ್ ತೆಗೆದ್ರೆ ಬೆಳ್ಳಿ ಮಂಟಪ ಬಂಗಾರದ ನಾಲ್ಕು ದೇವರ ವಿಗ್ರಹ ಅಣ್ಣ ಇನ್ವಿಟೇಷನ್ ಕಾರ್ಡೇ ಹಿಂಗಿದೆ ಅಂದರೆ ಮದುವೆ ಇನ್ನು ಹಿಂಗಿರುತ್ತೆ ಹಾಂ ವೈಟ್ ಕಲರ್ದು ಬಟ್ಟೆ ಅಲ್ಲಲ್ಲ ಬಟ್ಟೆ ಕಲರ್ ಥರ ಬ್ಯಾಗ್ ಅದರಲ್ಲಿ ಏನೋ ಇದೆಯಲ್ಲ ಅಂತ ಬಗ್ಗಿ ನೋಡಿದ್ರೆ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಸೀರೆ ಇದಲ್ವ ಹಿಂದೂ ಸಂಪ್ರದಾಯ ಇದಲ್ವ ಸಂಸ್ಕಾರ ಇದಲ್ವಾ ದೈವ ಭಕ್ತಿ ಇದೇ ಅಲ್ವಾ ಸನಾತನ ಧರ್ಮದ ಆಶಯ ಆದರೆ ರಾಮ ಮಂದಿರಕ್ಕೂ ಕೂಡ ಆಮಂತ್ರಣ ಇತ್ತು ಕಾಂಗ್ರೆಸ್ ಅಧಿಕೃತವಾಗಿ ಘೋಷಣೆ ಮಾಡ್ತು ಯಾವನು ಕೂಡ ಅಯೋಧ್ಯೆಗೆ ಲೋಕಾರ್ಪಣೆಗೆ ಕಾಲಿಡಂಗಿಲ್ಲ ಇಟ್ಟರೆ ಕಾಲು ಮುರಿದು ಕೈ ಕೊಡ್ತೀವಿ ಅನ್ನೋ ಟೋನಲ್ಲೇ ಇತ್ತು ಹೈಕಮಾಂಡ್ ಆದೇಶ ಈಗ ರಾಮ ಕೃಷ್ಣ ವಿಷ್ಣು ಗಣಪತಿ ನರಸಿಂಹ ಶಕ್ತಿ ದೇವತೆ ಅವರ ಪರಮಭಕ್ತ ಮುಖೇಶ್ ಅಂಬಾನಿ ಮನೆಯಲ್ಲಿ ಆಗ್ತಾ ಇರೋ ಮದುವೆಗೆ ಇಷ್ಟೊಂದು ಅದ್ದೂರಿ ಹಾಗೂ ದುಬಾರಿಯ ಆಮಂತ್ರಣ ಬಂದಿದೆಯಲ್ಲ ನನಗೇನೋ ಸಿದ್ದರಾಮಯ್ಯ ಅವರು ಹೋಗಲ್ಲ ಅನಿಸುತ್ತೆ ಕಾರಣಗಳನ್ನು ಈಗ ತಾನೇ ಹೇಳಿದಲ್ಲ ಇನ್ನು ಪದೇ ಪದೇ ಹೇಳೋಕ್ಕಾಗಲ್ಲ ಅದರಲ್ಲೂ ಸಿದ್ದರಾಮಯ್ಯ ಅಂದರೆ ಯಾರ್ರೆ ರೇ ಸಮಾಜವಾದವನ್ನು ಗಟ್ಟಿ ಧ್ವನಿಯಲ್ಲಿ ಮಾತಾಡೋರು ಹಾಂ ಅಲ್ವ ಹೌದೌದು ಅವರೇ ದುಬಾರಿ ಮದುವೆಗಳ ವಿರೋಧಿ ಮದುವೆ ಸಿಂಪಲ್ ಆಗಿರಲಿ ಜೀವನ ರಾಯಲ್ ಆಗಿರಲಿ ಅನ್ನೋ ಸರಳತೆ ಹರಿಕಾರ ತಮ್ಮ ಬರ್ತಡೇ ಬರೋದಕ್ಕೂ ಮೊದಲೇ ಬರ್ತಡೇನ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕೋಟಿ ಕೋಟಿ ಹಣ ಖರ್ಚು ಮಾಡಿಸಿ ಅದಕ್ಕೆ ಸಿದ್ದರಾಮೋತ್ಸವ ಅನ್ನೋ ಪೋಸ್ಟರ್ ಅಂಟಿಸಿ ಬಂದಿರೋರಿಗೆ ಬಾಡೂಟ ಉಣ್ಣಿಸಿ ತಾವೂ ಮಜಾ ಮಾಡಿದ್ರು ಕೂಡ ಇನ್ನೊಬ್ಬರು ಸಿಂಪಲ್ಲಾಗಿ ಬಡವರು ಥರನೇ ಇರಬೇಕು ಅನ್ನೋ ಸಿಂಪಲ್ ಸಿ ಎಮ್ ಆಫ್ ಕರ್ನಾಟಕ ಅವರು ಅವರು ಅಂಬಾನಿ ಮದುವೆಗೆ ಹೋಗೋಕ್ಕೆ ಹೇಗೆ ತಾನೇ ಸಾಧ್ಯ ಅಲ್ಲಿನ ಆಡಂಬರ ಅಲ್ಲಿನ ಸೌಂದರ್ಯ ಕಂಡು ಬೇಜಾರಾಗಲ್ವ ಇನ್ನಷ್ಟು ಜನ ಕೇಳ್ತಾರೆ ಇಷ್ಟೊಂದು ಬೆಳ್ಳಿ ಬಂಗಾರ ಹಾಕಿ ಜಸ್ಟ್ ಆಮಂತ್ರಣಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡೋದು ಬಿಟ್ಟು ಬಡವರಿಗೆ ಕೊಟ್ಟಿದರೆ ಬದುಕ್ತಾ ಇದ್ರು ಅಂತ ಅರೆ ಭಾರತ ಬಡವರ ದೇಶ ಮಾತ್ರ ಶ್ರೀಮಂತರು ಇರಲೇಬಾರ್ದ ಇದು ನಮ್ಮ ಜನರ ಸಮಸ್ಯೆ ಅಲ್ಲ ನೀವು ಬಡತನದಲ್ಲೇ ಇರಬೇಕು ಬಡತನದ ಆ್ಯಂಗಲಲ್ಲೇ ಯೋಚನೆ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡಿರೋರ ಹಿಂದಿನವರ ಪ್ರಾಬ್ಲಮ್ಮು ಅಂಬಾನಿ ಹಾಗೂ ಅವರ ಕುಟುಂಬ ಎಷ್ಟು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಡೆಸುತ್ತೆ ಗೊತ್ತಾ ನಿಮಗೆ ತಮ್ಮ ಆದಾಯದ ಎಷ್ಟು ಪಾಲನ್ನು ಸಮಾಜಕ್ಕೆ ಕೊಡುತ್ತೆ ಗೊತ್ತಾ ಆಯಿತಪ್ಪ ಅಂಬಾನಿಯವರ ರಿಲಯನ್ಸ್ ಮಾರ್ಟ್ ರಿಲಯನ್ಸ್ ಡಿಜಿಟಲ್ ರಿಲಯನ್ಸ್ ಟ್ರ್ಯಾಂಡ್ಸ್ ಅವರ ಪೆಟ್ರೋಲ್ ಬಂಕ್ ಸೇರಿ ಸಾವಿರಾರು ಕೋಟಿ ವ್ಯವಹಾರ ನಮ್ಮದೇ ಕರ್ನಾಟಕದಲ್ಲಿ ಆಗುತ್ತೆ ಅಲ್ವಾ ಸೊ ಇಲ್ಲಿನ ವ್ಯವಹಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಅಲ್ವಾ ಸಿದ್ದರಾಮಯ್ಯ ಬಡವರಿಗಾಗೇ ಆ ಟ್ಯಾಕ್ಸಿಂದ ಬರೋ ಹತ್ತು ಕೆ ಜಿ ಅಕ್ಕಿ ತುಂಬ ಜನರಿಗೆ ಬಂದಿಲ್ಲ ತುಂಬ ಅಲ್ಲ ಯಾರಿಗೂ ಬಂದೇ ಇಲ್ಲ ಫ್ರೀ ಕರೆಂಟು ಫ್ರೀ ಬಸ್ಸು ಕೊಡ್ತಾ ಇಲ್ವಾ ನಾವು ಇಡೀ ತಿಂಗಳು ದುಡಿಯೋದು ಅವ್ರಿಗೆ ಒಂದು ತಾಸಿನ ಟ್ಯಾಕ್ಸಿಗೂ ಸಮ ಅಲ್ಲ ಇಲ್ಲಿ ನೀರಿನ ಬಾಡಿಗೆ ಬಿಲ್ಡಿಂಗ್ ಬಾಡಿಗೆ ಕರೆಂಟ್ ಬಿಲ್ ಎಲ್ಲವನ್ನು ಕೂಡ ಕೊಡ್ತಾರೆ ಅದು ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಬಡವ್ರನ್ನ ಸಾಕುತ್ತೆ ನಾವೊಂದು ಅರ್ಥ ಮಾಡ್ಕೋಬೇಕು ಅಂಬಾನಿ ಥರ ನಮಗೆ ಆಗೋಕ್ಕೆ ಆಗಲ್ಲ ಅನ್ನೋ ಉರಿ ನಮ್ಮಲ್ಲಿ ಇದ್ದೇ ಇರುತ್ತೆ ಅದು ಮನುಷ್ಯನ ಸಾಮಾನ್ಯ ಗುಣ ಶಕ್ತಿ ಇದ್ದರೆ ಧಾಮ್ ಧೂಮ್ ಆಗಿಯೇ ಮದುವೆ ಮಾಡಿ ಇದು ನಾನು ಕೇಳಿಕೊಳ್ಳೋದು ಅದು ನಮ್ಮ ರಾಜ್ಯಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಹೇಗೆ ಅಂತ ಹೇಳ್ತೀನಿ ಕೇಳಿ ಅಂಬಾನಿ ಮನೆ ಮದುವೆಯಿಂದ ನಿಮಗೂ ಲಾಭವಾಗಿರೋದು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂಬಾನಿ ಮಗನ ಮದುವೆಗೆ ಆರು ತಿಂಗಳಿಂದ ಸೆಟ್ ಇದ್ದಾರೆ ಸಾವಿರಾರು ಎಕರೆ ಜಾಗದಲ್ಲಿ ನೇರವಾಗಿ ಅಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಜನರಿಗೆ ಕೆಲಸ ಸಿಕ್ಕಿದೆ ಕಂಬ ಹೂಳೋದರಿಂದ ಹಿಡಿದು ಮೇಲೆ ಪರದೆ ಕಟ್ಟೋ ತನಕ ಇದು ಕಾರ್ಮಿಕ ವರ್ಗಕ್ಕೆ ಸಿಕ್ಕ ಅವಕಾಶ ಅಲ್ವ ಇನ್ನೂ ಹೂ ಬೆಳೆಗಾರರಿಗೆ ಬಂಪರು ಇನ್ವಿಟೇಷನ್ ಕಾರ್ಡಲ್ಲೇ ಅಷ್ಟೊಂದು ಹೂವಿರುವಾಗ ಮದುವೆ ಆಗೋ ಕಡೆ ಇನ್ನೆಷ್ಟು ಇರಬೇಡ ಕೋಟಿ ಕೋಟಿ ಹಣವನ್ನು ಜಸ್ಟ್ ಹೂವಿನ ಅಲಂಕಾರಕ್ಕೆ ಅಂಬಾನಿಯವರು ಹಾಕ್ತಾ ಇದ್ದಾರೆ ಹೂವನ್ನು ಏನು ಗೂಗಲಿಂದ ಡೌನ್ಲೋಡ್ ಮಾಡೋಕ್ಕಾಗುತ್ತಾ ನಮ್ಮದೇ ರೈತ ಬೆಳೆದ ಹೂವನ್ನು ಮಾರಾಟ ಮಾಡಿದ್ರೆ ಲಾಭ ಯಾರಿಗೆ ಇನ್ನು ಸೌಂಡು ಡ್ಯಾನ್ಸು ಹಾಡು ಮದುವೆಯಲ್ಲಿ ಭರ್ಜರಿಯಾಗುತ್ತೆ ನಾವು ನೀವು ಸೂಪರ್ ಸ್ಟಾರ್ಗಳು ಅನ್ನೋರೆಲ್ಲ ಅಲ್ಲಿ ಸೈಡ್ ಡ್ಯಾನ್ಸರ್ಸು ಮ್ಯೂಸಿಕ್ ಸಿಸ್ಟಮು ಸೌಂಡಿಂಗಲ್ಲಿ ಕನಿಷ್ಠ ಅಂದರೂ ಮೂರು ಸಾವಿರ ಜನರಿಗೆ ನೇರವಾಗಿ ಕೆಲಸ ಸಿಗುತ್ತೆ ಇನ್ನು ವಿಡಿಯೋಗ್ರಾಫಿ ಜಗತ್ತಿನ ಅತಿ ಶ್ರೀಮಂತ ಹಿಂದೂ ಮದುವೆಯದು ಬಾಸ್ ನಲವತ್ತು ಎಂಬತ್ತು ಕ್ಯಾಮ್ರಾ ಸಾಕಾಗೋದಿಲ್ಲ ಪ್ರತಿಯೊಂದು ಘಳಿಗೆ ಕೂಡ ಕ್ವಾರ್ ಮಾಡಬೇಕು ಬಂದಿರೋರೆಲ್ಲ ದೇಶ ವಿದೇಶದ ಗಣ್ಯರು ಎಲ್ಲರನ್ನು ಕ್ಯಾಪ್ಚರ್ ಮಾಡಬೇಕು ಕನಿಷ್ಠ ಹತ್ತು ಅತಿಥಿಗಳಿಗೆ ಒಂದು ಕ್ಯಾಮ್ರಾ ಬೇಕೇ ಬೇಕು ಕ್ಯಾಮ್ರಾಮ್ಯಾನ್ಗಳಿಗೆ ನೇರವಾಗಿ ಕೆಲಸ ಬೇರೆ ಬೇರೆ ಕಂಪ್ನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅಲ್ಲಿಂದ ವಾಲಗಳು ಅದ್ಭುತವಾದ ಕೆಲಸ ಪಡೀತಾರೆ ಕ್ಯಾಮ್ರಾಮೆನ್ಗಳನ್ನು ಏನು ಕ್ಯಾಮ್ರೋಡಿಯಿಂದ ಕರೆಸ್ತಾರ ನಮ್ಮ ಇಂಡಿಯನ್ಸ್ ಅಲ್ವಾ ಅವರು ಇನ್ನೂ ಅಡುಗೆ ಬಟ್ರು ಅಲ್ಲಿ ಇಂಥದ್ದೊಂದು ತಿನ್ನೋಕ್ಕೆ ಐಟಮ್ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಸೌತ್ ಇಂಡಿಯನ್ ಇಡ್ಲಿಯಿಂದ ಹಿಡಿದು ಪಂಜಾಬಿ ರಾಜಸ್ಥಾನು ಗುಜರಾತಿ ಚೈನೀಸು ಜಪಾನೀಸು ಇಟಾಲಿಯನ್ನು ಹೀಗೆ ಜಗತ್ತಿನ ಮೂಲೆ ಮೂಲೆಯ ಎಲ್ಲ ಆಹಾರ ಸಿಗುತ್ತೆ ಜಾಬ್ ಕ್ರಿಯೇಷನ್ ಯಾರಿಗಾಯಿತು ನಮ್ಮಲ್ಲಿ ತೀತಿಗೆನೆ ನೂರು ಮಂದಿ ಸೇರ್ತಾರೆ ಅಂದ್ರೆ ಎಷ್ಟೊಂದು ಅಡುಗೆ ಮಂದಿ ಬೇಕಾಗುತ್ತೆ ಅಂಥದ್ರಲ್ಲಿ ಅಲ್ಲಿ ಯಾರಿಗಾಯ್ತು ಭಾರತೀಯರಿಗಲ್ವ ಅಡುಗೆ ಮಾಡಿದ ಬಟ್ಟನೇ ಮತ್ತು ಅಲ್ಲಿ ಬಂದಿರೋರಿಗೆ ಬಡಿಸ್ತಾ ಕೂರ್ತಾರಾ ನೋ 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 ಸಾವಿರಾರು ಗಣ್ಯರಿಗೆ ಊಟ ಬಡಿಸೋಕೆ ಅಂತಲೇ ಸಾವಿರಾರು ಸಪ್ಲೈಯರ್ಗಳು ಇರ್ತಾರೆ ಅವರು ಭಾರತೀಯರೇ ಒಳ್ಳೆ ದುಡ್ಡು ಕೂಡ ಖಂಡಿತ ಸಿಗುತ್ತೆ ನೆಕ್ಸ್ಟ್ ಟ್ರಾವೆಲ್ ಏಜೆನ್ಸಿ ಹಾಗೂ ಡ್ರೈವರ್ಗಳು ಇವಾಗ ಏರ್ಪೋರ್ಟಿಂದ ಇಳ್ದು ಆಟೋ ಮಾಡ್ಕೊಂಡು ಬಂದುಬಿಡಿ ಲೊಕೇಶನ್ ಶೇರ್ ಮಾಡ್ತೀನಿ ಅಥವಾ ಒಂದು ಕೆಲಸ ಮಾಡಿ ಕ್ಯಾಬ್ ಬುಕ್ ಮಾಡ್ಕೋಬಿಡಿ ಅನ್ನೋದು ಅದು ಅಡ್ಡಾಂಡಿಗಳ ಮದುವೆ ಅಲ್ಲ ಅಂಬಾನಿ ಕುಟುಂಬದ ಮದುವೆ ಪ್ರತಿ ಗೆಸ್ಟ್ಗೂ ಕೂಡ ಬಿ ಎಮ್ ಡಬ್ಲ್ಯೂ ಆಡಿ ಇಂಥ ದುಬಾರಿ ಕಾರ್ಗಳನ್ನೇ ಕಳಿಸೋದು ಇನ್ನೋವಾ ಫಾರ್ಚುನರ್ ಕೂಡ ಇರಲ್ಲ ಟ್ರಾವೆಲ್ ಏಜೆನ್ಸಿ ಹಾಗೂ ಅಲ್ಲಿ ಕೆಲಸ ಮಾಡೋರು ಟರ್ಕಿ ದೇಶದವರ ಆ ಕಾರಿಗೆ ಹಾಕೋ ಪೆಟ್ರೋಲ್ ಪ್ಯಾಲಿಸ್ತಾನ್ದ ಎಲ್ಲವೂ ಕೂಡ ಭಾರತದ್ದೇ ಎಲ್ಲ ಲಾಭ ಕೂಡ ಭಾರತೀಯರಿಗೆ ಒಂದು ಅದ್ದೂರಿ ಮದುವೆ ಆಗ್ತಿದೆ ಅಂದರೆ ಸಮಾಜದಿಂದ ದುಡಿದ ದುಡ್ಡಿನಲ್ಲಿ ದೊಡ್ಡ ಪಾಲು ನೇರವಾಗಿ ಹಾಗೂ ಪರೋಕ್ಷವಾಗಿ ಸಮಾಜಕ್ಕೆ ಸಿಗುತ್ತೆ ಇದು ರಿಯಾಲಿಟಿ ಇದ್ದೇ ರಿಯಾಲಿಟಿ ಇದೇ ದುಡ್ಡಲ್ಲಿ ಆಸ್ಪತ್ರೆ ಕಟ್ಸ್ಬೋದಿತ್ತು ಶಾಲೆ ನಿರ್ಮಾಣ ಮಾಡ್ಬೋದಿತ್ತು ಅನ್ನೋ ಒದರಾಟ ಮಾಡೋರಿಗೆ ಒಂದು ಪ್ರಶ್ನೆ ನಮ್ಮ ದೇಶದಲ್ಲಿ ಕರ್ನಾಟಕವೂ ಸೇರಿ ಒಂದೇ ಒಂದು ರೂಪಾಯಿ ತಗೊಳ್ಳದೆ ಅತ್ಯಂತ ಕಡಿಮೆಯಲ್ಲಿ ಅಥವಾ ಅತ್ಯಂತ ಕಡಿಮೆ ದರಕ್ಕೆ ಸಾಕಷ್ಟು ಆಸ್ಪತ್ರೆಗಳು ಕೆಲಸ ಮಾಡ್ತಿದ್ದಾವೆ ಸೇವೆ ಸಲ್ಲಿಸ್ತಿದ್ದಾವೆ ಅದರ ಡೀಟೇಲ್ಸ್ ಬೇಕಾದಲ್ಲಿ ನಾನು ಬೇಕಾದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನೇ ಕೊಡ್ತೀನಿ ಇನ್ನೂ ಶಾಲೆಗಳು ಈಗ ಮುಚ್ತಾ ಇರೋ ಸರ್ಕಾರಿ ಶಾಲೆನ ಉಳಿಸ್ಕೊಳ್ರಲ್ಲೇ ಮೊದಲು ಅಂಬಾನಿ ಬಂದು ಶಾಲೆ ಕಟ್ಟಬೇಕಿತ್ತಂತೆ ಎಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅಂಬಾನಿ ಸಂಸ್ಥೆ ವಿಶೇಷವಾಗಿ ಅವರ ಪತ್ನಿ ನೀತಾ ಅಂಬಾನಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ಗೊತ್ತಾ ಜಸ್ಟ್ ಒಂದು ಉದಾಹರಣೆ ನಮ್ಮ ಬೆಂಗಳೂರಲ್ಲೇ ಐ ಪಿ ಎಲ್ ಮ್ಯಾಚ್ ಇದ್ದಾಗ ಟಿಕೆಟ್ ರೇಟ್ ನೋಡಿದ್ರೇ ತಲೆ ಗೆಮ್ ಅನ್ನುತ್ತೆ ಆದರೆ ನೀತಾ ಅಂಬಾನಿಯವರು ಪ್ರತಿ ಮ್ಯಾಚ್ಗಳಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಟಿಕೆಟ್ ಬಡ ಮಕ್ಕಳಿಗೆ ಕೊಡಿಸ್ತಾರೆ ಆ ಟಿಕೆಟ್ ದರವನ್ನು ಸ್ಟೇಡಿಯಂ ಅವರಿಗೆ ಸ್ವಂತ ದುಡ್ಡಿನಲ್ಲೇ ಕೊಡೋದು ಜಗತ್ತಿನ ಅತಿ ಶ್ರೀಮಂತ ಸನಾತನಗಳ ಮದುವೆಗೆ ಈಗ ಸಿದ್ದರಾಮಯ್ಯ ಹೋಗ್ತಾರಾ ಇಲ್ವ ಅನ್ನೋ ಚರ್ಚೆ ಶುರುವಾಗಿದೆ ಆಮಂತ್ರಣ ಬಂದಿದೆ ಬಟ್ ನನಗೇನೋ ಡೌಟ್ ಸಿದ್ದಣ್ಣ ಹೋಗೋದು ಡೌಟ್ ಇದೆ ಡಿ ಕೆ ಶಿವಕುಮಾರ್ ಅವರಿಗೇನಾದರೂ ಆಮಂತ್ರಣ ಬಂದಿದೆಯಾ ಇಲ್ಲ ನಂಗೆ ದೇವರನೇ ಗೊತ್ತಿಲ್ಲ ಬಟ್ ಡಿ ಕೆ ಸಾಹೇಬರು ಯಾವ ರಾಹುಲ್ ಗಾಂಧಿನೂ ಕೇರ್ ಮಾಡದೆ ಹೋಗ್ತಾರೆ ಲಾಸ್ಟ್ ಟೈಮು ಅಂಬಾನಿಯವರ ಮಗಳು ಇಶಾ ಅಂಬಾನಿ ಮದುವೆಗೆ ಹೋಗಿ ಬಂದ್ರಲ್ಲ ಅಂಬಾನಿನ ಹಗ್ ಮಾಡ್ಕೊಂಡಿದ್ರಲ್ಲ ಈಗ ನನಗೆ ಬೇಕಾಗಿ ಏನು ಗೊತ್ತಾ ನಿಮ್ಮ ಅಭಿಪ್ರಾಯ ಅದು ಏನು ಅನ್ನೋದನ್ನು ತಿಳಿಸಿ ಸಮಾಜವಾದಿ ಸಿದ್ದಣ್ಣ ಜಗತ್ತಿನ ಅತಿ ದುಬಾರಿ ಹಿಂದೂ ಮದುವೆಗೆ ಹೋಗ್ತಾರಾ ಅಥವಾ ವಿಧಾನಸೌಧದಲ್ಲೇ ಇರ್ತಾರ ಕಮೆಂಟ್ ಬಾಕ್ಸ್ ನಿಮಗೆ ಓಪನ್ ಆಗಿದೆ ಮತ್ತೆ ಸಿಗೋಣ ಟಿ ವಿ ವಿಕ್ರಮದ ಎಲ್ಲ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ